ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ನಾವು ತುಂಬಾನೇ ತೊಂದರೆ ಕೊಟ್ಬಿಟ್ವಲ್ಲ ಅವ್ರಿಗೆ, ತೊಂದರೆ ಕೊಟ್ವಲ್ಲ ಅಂತ ತುಂಬಾ ಹಿಂಸೆ ಆಗ್ತಿದೆ. ಅಲ್ಲ ರೀ, ನೀವ್ಯಾಕ್ರಿ ಇದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ನೀವೇ ಅಲ್ವಾ ಅಪ್ಪನ ಹತ್ರ ಹೋಗಿ ದುಡ್ಡು ಕೇಳ್ಬೇಡ ಅಂತ ಹೇಳಿದ್ದು? ಹೇಳ್ದೆ, ಆದ್ರೂ ನೀನ್ ಹೋಗಿ ಮಾವನ ಹತ್ರ ದುಡ್ಡು ಕೇಳಿದ್ದು ನಮ್ ಕುಟುಂಬಕ್ಕೋಸ್ಕರ ಅಲ್ವಾ? ಅಯ್ಯೋ ಸರಿ ಬಿಡಿ, ಅಪ್ಪ ಅದನ್ನ ಯಾವ್ದನ್ನು ತಲೆಗೆ ಹಾಕೊಂಡಿಲ್ಲ. ನೀವ್ಯಾಕ್ ಒಳ್ಳೆ ನಿಮ್ ಮುಖನ ಸಂಕಟ ಮಾಡ್ಕೊಂಡು ಇಟ್ಕೊಂಡಿರೋ ತರ ಇಟ್ಕೊಂಡಿದ್ದೀರಾ? ಬನ್ನಿ, ಹ್ಮ್ ಬನ್ನಿ. ಅಳಿಯಂದ್ರು ಎದ್ರ? ಹ್ಞೂ ಅಪ್ಪ, ಇವಾಗ ಎದ್ರು. ಏನಿವತ್ತು ಇಷ್ಟೊತ್ತಾಗೋಯ್ತು? ಹುಷಾರಾಗಿದ್ದೀರ ತಾನೇ? ಹಾಗೆಲ್ಲ ಏನು ಇಲ್ಲಮ್ಮ, ಚೆನ್ನಾಗಿದ್ದೀನಿ. ಸಂತೋಷ. ನಾನು ರಾತ್ರಿನೇ ಬಂದೆ, ಇವಳು ನಿಮ್ ನೆಬ್ಬಿಸ್ತೀನಿ ಅಂದ್ಲು. ನಾನು ಬೇಡಮ್ಮ, ಹೇಗೂ ಇಲ್ಲೇ ಇರ್ತೀನಲ್ಲ, ಬೆಳಿಗ್ಗೆ ಮಾತಾಡ್ತೀನಿ ಅಂದೆ. ಸರಿ ಅಂತ ಅವಳು ಸುಮ್ಮನಾದ್ಲು. ಯಾಕಳಿ ಅಂದ್ರೆ, ಏನೋ ಯೋಚನೆ ಮಾಡ್ತಿದ್ದೀರ? ಏನಾಯ್ತು? ನೀವು ನಮ್ಮ ಕುಟುಂಬಕ್ಕೆ ತುಂಬಾ ದೊಡ್ಡ ಸಹಾಯ ಮಾಡಿದಿರ. ಅಯ್ಯೋ ಅಳಿ ಅಂದ್ರೆ, ಏನ್ ಇಂಥ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಿ? ನಾನು ಅಂತ ದೊಡ್ಡದೇನು ಮಾಡಿಲ್ಲ, ಏನು ಮಾಡಿಲ್ಲ, ಸುಮ್ಮನಿರಿ. ನೀವು ಏನು ಮಾಡಿಲ್ಲ ಅಂತ ಹೇಳ್ತೀರ ನಿಮ್ ದೊಡ್ಡತನ, ಆದ್ರೆ ನೀವೆಷ್ಟು ದೊಡ್ಡ ಸಹಾಯ ಮಾಡಿದ್ರ ಅಂತ ನನ್ನ ಮನ್ಸಿಗೆ ಮಾತ್ರ ಗೊತ್ತಿರೋದು. ಅಯ್ಯೋ ಅಳಿ ಅಂದ್ರೆ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನಾವೆಲ್ಲ ಒಂದೇ ಕುಟುಂಬದವರಾದ್ಮೇಲೆ ಈ ಮಾತೆಲ್ಲ ಏನಕ್ಕೆ? ನಿಮ್ ಕುಟುಂಬ ಬೇರೆ, ನನ್ ಕುಟುಂಬ ಬೇರೆ ಅಂತ ನಾನ್ ಯಾವತ್ತೂ ಅಂದ್ಕೊಂಡಿಲ್ಲ. ಇದು ನನ್ನ ಅಳಿಯನ್ ಕುಟುಂಬ, ಇದು ನನ್ನ ಮಗಳ ಕುಟುಂಬ ಅಂತಾನೆ ಯಾವತ್ತೂ ಅಂದ್ಕೊಂಡಿರೋದು. ನೀವು ಹೀಗೆಲ್ಲ ಮಾತಾಡಿ ದಯವಿಟ್ಟು ನನ್ನ ಹೊರಗ್ನವನ್ ಮಾಡಬೇಡಿ. ನೀವು ಏನು ತಲೆ ಕೆಡ್ಸ್ಕೋಬೇಡಿ. ಈಗ ಹೊತ್ತಾಯ್ತು, ಮೊದಲು ಸ್ನಾನ ಮಾಡ್ಕೊಂಡು ಅಂಗಡಿಗೆ ಹೊರಡಿ. ಹೊಡಿ ಹೊಡಿ ಹೋಗಿ. ಮಾವನ್ ಕಾಫಿ ಕೊಡು. ಅಯ್ಯೋ ಭಗವಂತ, ನೀವ್ ಹೇಳೋದೇನು? ನನ್ ಮಗಳ ಹತ್ರ ನಾನು ಏನ್ ಬೇಕೋ ಮಾಡಿಸ್ಕೊಂಡ್ ಕುಡಿತೀನಿ, ನಂಗ ಆತರ ಸಂಕೋಚ ಎಲ್ಲ ಇಲ್ಲ. ಹೊಡಿ ಹೊಡಿ, ಹೊತ್ತಾಗುತ್ತೆ, ಬನ್ನಿ.